ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮಾಲ್ಡೀವ್ಸ್ ನಡುವೆ ಯಾವ ರೀತಿಯಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಹೇಗೆ ನಡೀತಾ ಇದೆ, ಜನಸಾಮಾನ್ಯರು ಅದನ್ನು ಎತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಸೆಲೆಬ್ರಿಟಿಗಳಿಂದ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ, ಇದೆಲ್ಲ ನೀವು ನೋಡಿದ್ದೀರಿ. ಮಿತ್ರರೇ, ಈಗ ಭಾರತದ ಸಪೋರ್ಟ್ಗೆ ಅತ್ಯಂತ ಮಿತ್ರ ರಾಷ್ಟ್ರವೊಂದು ಬಂದಿದೆ. ಆ ರಾಷ್ಟ್ರ ಬೇರೆ ಯಾವುದು ಅಲ್ಲ, ಇಸ್ರೇಲ್. ಇಸ್ರೇಲ್ ಈಗ ನಾವು ಭಾರತದ ಸಪೋರ್ಟ್ಗೆ ಬರ್ತಾ ಇದ್ದೀವಿ ಅಂಥೇಳಿ ಲಕ್ಷದ್ವೀಪದ ಬಗ್ಗೆ ಒಂದು ಮಹತ್ವದ ಯೋಜನೆಯನ್ನು ಘೋಷಣೆ ಮಾಡಿದೆ. ಇವತ್ತೇನು ಮಾಲ್ಡೀವ್ಸ್ನವರು ಹೇಳ್ತಾ ಇದ್ದಾರಲ್ಲ, ಲಕ್ಷದ್ವೀಪದಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಲ್ಲಿ ಟೂರಿಸಮನ್ನು ಡೆವಲಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಬೀಚ್ ಟೂರಿಸಮ್ಗೂ ಲಕ್ಷದ್ವೀಪಕ್ಕೂ ಹೋಲಿಕೆನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಲಕ್ಷದ್ವೀಪ ಅಂತ ಮಾತ್ರ ಹೇಳಿಲ್ಲ, ಇಡೀ ಭಾರತಕ್ಕೆ ಹೋಲಿಕೆ ಮಾಡಿದ್ದಾರೆ. ಭಾರತದಲ್ಲೇ ಇಲ್ಲ ಇಷ್ಟೊಂದು ವ್ಯವಸ್ಥೆ ಅಂಥೇಳಿ ಮಾಲ್ಡೀವ್ಸ್ನವರು ಮಾತನಾಡಿದ್ರಲ್ಲ, ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಈಗ ಇಸ್ರೇಲ್ ಬಂದಿದೆ. ನಾವು ಲಕ್ಷದ್ವೀಪದಲ್ಲಿ ಅತ್ಯಂತ ಮಹತ್ವಯುತವಾದಂತಹ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಈ ಮೂಲಕವಾಗಿ ಮಾಲ್ಡೀವ್ಸ್ಗೆ ಇಸ್ರೇಲ್ ಟಾಂಗ್ ಕೊಡೋದಕ್ಕೆ ಹೊರಟಿದೆ. ಮಿತ್ರರೇ, ಹಾಗೆ ನೋಡೋಕೆ ಹೋದರೆ ಮಾಲ್ಡೀವ್ಸ್ಗೂ ಇಸ್ರೇಲ್ಗೂ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲ. ಮಾಲ್ಡೀವ್ಸ್ ಇರೋದೆಲ್ಲಿ, ಇಸ್ರೇಲ್ ಇರೋದೆಲ್ಲಿ. ಮಾಲ್ಡೀವ್ಸ್ಗೆ ಇಸ್ರೇಲ್ನಿಂದ ಆಗಬೇಕಾಗಿರೋದು ಏನೂ ಇಲ್ಲ, ಇಸ್ರೇಲ್ಗೆ ಮಾಲ್ಡೀವ್ಸ್ನಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಆದರೆ ಈ ಎರಡು ದೇಶಗಳ ನಡುವೆ ಇತ್ತೀಚೆಗೆ ಸಂಬಂಧ ಕಂಪ್ಲೀಟಾಗಿ ಹದಗೆಟ್ಟು ಹೋಗಿದೆ. ಇಸ್ರೇಲನ್ನು ಕಂಡರೆ ಮಾಲ್ಡೀವ್ಸ್ಗೆ ಆಗೋದೇ ಇಲ್ಲ, ಇಸ್ರೇಲನ್ನು ಸದಾ ದ್ವೇಷ ಮಾಡುತ್ತೆ. ಮಾಲ್ಡೀವ್ಸ್ ಆ ರೀತಿಯಾದಂತಹ ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿದೆ. ಅದು ಯಾಕೆ ಏನು ಎತ್ತ ಎಲ್ಲೋದನ್ನು ಆನಂತರ ಹೇಳ್ತೀನಿ. ಸದ್ಯ ಮಿತ್ರರ, ಇಸ್ರೇಲ್ ಲಕ್ಷದ್ವೀಪದಲ್ಲಿ ಒಂದು ಮಹತ್ವದ ಯೋಜನೆಯನ್ನು ಘೋಷಣೆ ಮಾಡಿದೆ. ಆ ಯೋಜನೆ ಏನು ಕೇಳಿದ್ರೆ, ಮಿತ್ರರೇ, ಲಕ್ಷದ್ವೀಪ ಸಮುದ್ರದಲ್ಲೇ ಇರುವಂತಹ ದ್ವೀಪ ಸಮೂಹ. ಒಟ್ಟು 35 ದ್ವೀಪಗಳಿದ್ದಾವೆ. ಈ ದ್ವೀಪಗಳಿಗೆ ದೊಡ್ಡ ಸಮಸ್ಯೆ ಏನು, ಕುಡಿಯುವ ನೀರಿನ ಸಮಸ್ಯೆ. ಯಾಕೆಂದರೆ ಅಲ್ಲಿ ಸಿಹಿ ನೀರಿನ ಮೂಲ ಇರೋದಿಲ್ಲ. ಸಮುದ್ರದಲ್ಲಿ ಇರುವಂತಹ ದ್ವೀಪಗಳು ಅಂತಂದರೆ ತುಂಬ ಚಿಕ್ಕದಾಗಿರ್ತವೆ, ಸುತ್ತಲೂ ಸಮುದ್ರ ಇರುವಂತಹದ್ದು, ಉಪ್ಪು ನೀರೇ ಅಲ್ಲಿ ಜಾಸ್ತಿ. ಹೀಗಾಗಿ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ನೀವು ಟೂರಿಸಮನ್ನು ಡೆವಲಪ್ ಮಾಡಬೇಕು, ಜನ ಅಲ್ಲಿಗೆ ಹೋಗಬೇಕು, ದೇಶ ವಿದೇಶಗಳಿಂದ ಜನ ಅಲ್ಲಿಗೆ ಬರಬೇಕು ಅಂತಂದರೆ ಕುಡಿಯುವ ನೀರಿನ ಮೂಲ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ. ನೀವು ಕುಡಿಯೋಕೆ ನೀರಿಲ್ಲ ಅಂತಂದರೆ ಅಲ್ಲಿ ಟೂರಿಸಮ್ ಹೇಗೆ ಡೆವಲಪ್ ಮಾಡೋದಕ್ಕೆ ಸಾಧ್ಯ? ಹೀಗಾಗಿ ಇದಕ್ಕೋಸ್ಕರವಾಗಿ ಭಾರತ ಸರ್ಕಾರ ತುಂಬ ತಲೆ ಕೆಡಿಸ್ಕೊಂಡಿತ್ತು. ಅಲ್ಲೇನು ಮಾಡೋದು ಅಂತ ಅದಕ್ಕೆ ಇಸ್ರೇಲ್ ಈ ಹಿಂದೆಯೇ ಒಂದು ಪ್ಲಾನನ್ನು ಹೇಳಿತ್ತು. ಆ ಪ್ಲಾನನ್ನು ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಂದಿದೆ. ಅದೇನು ಪ್ಲಾನು ಕೇಳಿದ್ರೆ, ಡಿಸ್ಯಾಲಿನೇಷನ್ ಯೂನಿಟನ್ನು ಸ್ಥಾಪಿಸುವಂತಹದ್ದು. ಮಿತ್ರರೇ, ಈ ಡಿಸ್ಯಾಲಿನೇಷನ್ ಯೂನಿಟ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಇಸ್ರೇಲ್ ಇದೆಯಲ್ಲ, ಇದಕ್ಕೂ ಕೂಡ ನೀರಿನ ಸಮಸ್ಯೆ ಇದೆ. ಇಸ್ರೇಲ್ ಒಂದು ಮರುಭೂಮಿ, ಪಕ್ಕದಲ್ಲಿರುವಂತಹದ್ದು ಸಮುದ್ರ, ಸಮುದ್ರದ ನೀರನ್ನು ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಅವರಿಗೆ ನೀರಿನ ಮೂಲ ತೀರ ಕಡಿಮೆ ಇದೆ. ಇದಕ್ಕೆ ಇಸ್ರೇಲ್ನವ್ರು ಏನು ಮಾಡಿದ್ರು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಮುದ್ರದ ನೀರನ್ನೇ ಕುಡಿಯೋದಕ್ಕೆ ಯೋಗ್ಯವಾಗಿಸಿಕೊಂಡ್ರು. ನಿಮಗೆಲ್ಲ ನೆನಪಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಪ್ರಪ್ರಥಮ ಬಾರಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ಪ್ರಧಾನಿ ನೆತನ್ಯಾಹು ಜೊತೆಗೆ ಬೀಚ್ಗೆಲ್ಲ ಹೋಗಿದ್ರು. ಹೀಗೆ ಬೀಚ್ಗೆ ಹೋದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಒಂದು ಲೋಟ ನೀರನ್ನು ಕುಡಿದಿದ್ರು. ಆ ನೀರು ಯಾವುದು ಕೇಳಿದ್ರೆ, ಸಮುದ್ರದ ನೀರು. ಸಮುದ್ರದ ನೀರನ್ನು ಇಸ್ರೇಲ್ನವರು ಡಿಸ್ಯಾಲಿನೇಷನ್ ಯೂನಿಟ್ಗೆ ಹಾಕಿ ಅದನ್ನು ಪ್ಯೂರಿಫೈ ಮಾಡಿ ಕುಡಿಯೋದಕ್ಕೆ ಯೋಗ್ಯವಾಗಿಸ್ತಾರೆ. ಆ ನೀರನ್ನು ನಮ್ಮ ಪ್ರಧಾನಿಯವರು ಕುಡಿದಿದ್ರು. ನಮ್ಮ ಭಾರತದಲ್ಲೂ ಕೂಡ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಪ್ರಧಾನಿಯವರು ಅಂದೇ ಯೋಚನೆ ಮಾಡಿದರು. ಯಾಕೆಂದರೆ ಇವತ್ತು ನಮಗೆ ಅಂಡಮಾನ್ ನಿಕೋಬಾರ್ ಇರಬಹುದು, ಲಕ್ಷದ್ವೀಪ ಇರಬಹುದು, ಇಲ್ಲೆಲ್ಲ ಕುಡಿಯುವ ನೀರಿನ ಮೂಲ ಬಹಳ ಕಡಿಮೆ ಇದೆ. ಹೀಗಾಗಿ ಇಲ್ಲಿ ಈ ಡಿಸ್ಯಾಲಿನೇಷನ್ ಯೂನಿಟನ್ನು ಸ್ಥಾಪಿಸಬೇಕು ಅಂತ ನರೇಂದ್ರ ಮೋದಿ ಅವರಿಗೆ ಅವತ್ತೇ ಕಲ್ಪನೆ ಬಂದಿತ್ತು. ಹೀಗಾಗಿ ಮಿತ್ರರೇ, ಇಸ್ರೇಲ್ ಜೊತೆಗೆ ಭಾರತ ಸರ್ಕಾರ ನಿರಂತರವಾಗಿ ಈ ಯೋಜನೆಯ ಬಗ್ಗೆ ಮಾತನಾಡ್ತಾ ಇತ್ತು. ಇಸ್ರೇಲ್ನ ಅಧಿಕಾರಿಗಳು ಕೂಡ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರು. ಅಂದರೆ ಯಾವ ರೀತಿಯಾಗಿ ಈ ಯೂನಿಟನ್ನು ಸ್ಥಾಪನೆ ಮಾಡಬಹುದು, ಇದಕ್ಕೆ ಏನೆಲ್ಲ ವೆಚ್ಚ ಆಗುತ್ತೆ, ಇದೆಲ್ಲವುದನ್ನು ಅವರು ಬಂದು ನೋಡಿಕೊಂಡು ಹೋಗಿದ್ರು. ಆದರೆ ಮಿತ್ರರೇ, ಇಸ್ರೇಲ್ ಈಗ ತನ್ನ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ನಲ್ಲಿ, ನಾವು ಈ ಯೋಜನೆಯನ್ನು ಈಗಲೇ ಸ್ಥಾಪಿಸ್ತಾ ಇದ್ದೀವಿ, ಲಕ್ಷದ್ವೀಪದಲ್ಲಿ ಡಿಸ್ಯಾಲಿನೇಷನ್ ಯೂನಿಟನ್ನು ನಾವು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ, ಈ ಯೋಜನೆ ಈಗಲೇ ಜಾರಿಯಾಗುತ್ತೆ, ಹೀಗಂತ ಘೋಷಣೆ ಮಾಡಿದೆ. ಈ ಮೂಲಕವಾಗಿ ಲಕ್ಷದ್ವೀಪದ ಟೂರಿಸಮನ್ನು ಡೆವಲಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೂಡ ಇಸ್ರೇಲ್ ಹೇಳ್ತಾ ಇದೆ. ಮಿತ್ರರೇ, ಇಸ್ರೇಲ್ ಇಲ್ಲೇನು ಮಾಡಿದೆ, ಟೈಮಿಂಗ್ ಮೂಲಕವಾಗಿ ಮಾಲ್ಡೀವ್ಸ್ಗೆ ಟಾಂಟ್ ಕೊಟ್ಟಿದೆ. ಇಸ್ರೇಲ್ ಇದನ್ನು ಯಾವತ್ತೂ ಮಾಡಬಹುದಿತ್ತು, ಇನ್ನೊಂದು ತಿಂಗಳು ಬಿಟ್ಟು ಬೇಕಾದರೂ ಘೋಷಣೆ ಮಾಡಬಹುದಿತ್ತು. ಆದರೆ ಇಸ್ರೇಲ್ನವ್ರಿಗೆ ಏನು ಅನ್ನಿಸ್ತಾ ಇದೆ, ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ದೊಡ್ಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಮಾಲ್ಡೀವ್ಸ್ನವರು ಭಾರತದ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಫ್ರೆಂಡ್ಲಿ ದೇಶವಾಗಿ ಅವರಿಗೊಂದು ಟಾಂಟ್ ಕೊಡಬೇಕು ಅಂಥೇಳಿ ಈಗಲೇ ಇದನ್ನು ಸ್ಥಾಪನೆ ಮಾಡ್ತೀವಿ, ಡಿಸ್ಯಾಲಿನೇಷನ್ ಯೂನಿಟನ್ನು ಲಕ್ಷದ್ವೀಪದಾದ್ಯಂತ ಹಾಕ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇಸ್ರೇಲ್ ಯಾಕೆ ಈ ಉಸಾಬರಿ ಕೇಳಿದ್ರೆ, ಈ ಮಾಲ್ಡೀವ್ಸ್ನವರು ಇಸ್ರೇಲನ್ನು ಕೂಡ ಈ ವಿವಾದಕ್ಕೆ ಎಳೆದು ತಂದಿದ್ದಾರೆ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಇರುವಂಥ ವಿವಾದ, ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗಿದ್ದು, ಲಕ್ಷದ್ವೀಪದಲ್ಲಿ ಅಲ್ಲಿನ ಟೂರಿಸಮನ್ನು ಡೆವಲಪ್ ಮಾಡೋದಕ್ಕೆ ಅವರು ಕರೆ ನೀಡಿರುವಂಥದ್ದು. ನೀವೆಲ್ಲ ಬೇರೆ ಬೇರೆ ದೇಶದ ಬೀಚ್ಗಳನ್ನು ನೋಡೋದಕ್ಕೆ ಹೋಗ್ತೀರಿ, ಮೊದಲು ನಮ್ಮ ಲಕ್ಷದ್ವೀಪವನ್ನು ನೋಡಿ, ಲಕ್ಷದ್ವೀಪವು ಅತ್ಯಂತ ಸುಂದರವಾಗಿದೆ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಮಾಲ್ಡೀವ್ಸ್ಗೆ ಹೋಗಬೇಡಿ ಅಥವಾ ಮಾಲ್ಡೀವ್ಸ್ ಸುಂದರವಾಗಿಲ್ಲ ಅಂತ ಹೇಳಿಲ್ಲ. ಬೇರೆ ದೇಶದ ಬೀಚ್ಗಳು ಚೆನ್ನಾಗಿದ್ದಾವೆ, ಆದರೆ ಮೊದಲು ಲಕ್ಷದ್ವೀಪವನ್ನು ನೋಡಿ ಅಂತ ಕರೆ ಕೊಟ್ಟಿದ್ದು. ಆದರೆ ಮಾಲ್ಡೀವ್ಸ್ ಅವರಿಗೆ ಇದು ಬೆಂಕಿ ಹತ್ಕೊಳ್ತು, ಉರಿತವರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಿದು, ಮೋದಿ ನಮಗೆ ಟಾಂಟ್ ಕೊಡ್ತಾ ಇದ್ದಾರಲ್ಲ.
ನಮ್ಮ ಟೂರಿಸಮ್ಗೆ ಇವರು ಹೊಡೆತ ಕೊಟ್ಬಿಡ್ತಾರೇನೋ ಅಂತ ಅಲ್ಲಿನ ಸಚಿವರುಗಳೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿದ್ರು. ಅದರಲ್ಲಿ ಈ ಮರಿಯಂ ಶಿಬುನಾ ಅನ್ನುವಂಥವಳು ಒಬ್ಳು, ಆಕೆ ಕೂಡ ಉಪಸಚಿವೆ ಆಗಿದ್ಲು. ಅವಳು ಪ್ರಧಾನಿ ನರೇಂದ್ರ ಮೋದಿಗೆ ನೇರವಾಗಿ ಕಮೆಂಟ್ ಹಾಕ್ಬಿಟ್ಲು. ಮೋದಿ ಏನು ಫೋಟೋವನ್ನು ಅಪ್ಲೋಡ್ ಮಾಡಿದ್ರಲ್ಲ ಅದರ ಕೆಳಗಡೆ ಇವಳು ಏನು ಕಮೆಂಟ್ ಹಾಕಿದ್ಲು ಅಂತಂದರೆ, ಮೋದಿ ಒಬ್ಬ ಜೋಕರ್, ಇಸ್ರೇಲ್ನ ಪ್ರಧಾನಿಯ ಕೈಗೊಂಬೆ, ಲೈಫ್ ಜಾಕೆಟ್ ಹಾಕ್ಕೊಂಡು ಈಜುವಂತಹ ಮಹಾನುಭಾವ ಅನ್ನುವ ರೀತಿಯಲ್ಲಿ ಆಕೆ ಕಮೆಂಟ್ ಹಾಕಿದ್ಲು. ಮಿತ್ರರು, ಇಲ್ಲಿ ಇಸ್ರೇಲ್ ಅಪ್ರಸ್ತುತ, ಆದರೂ ಕೂಡ ಮರಿಯಂ ಶಿಬುನಾ ಏನು ಹೇಳಲ್ಲು, ಮೋದಿ ಇಸ್ರೇಲ್ನ ಕೈಗೊಂಬೆ. ಮಿತ್ರರೇ, ನೀವೇ ಯೋಚನೆ ಮಾಡಿ, ಮೋದಿ ಹೇಗೆ ಕೈಗೊಂಬೆ ಆಗೋದಕ್ಕೆ ಸಾಧ್ಯ ಅಂತ. ಮೋದಿ ಯಾವತ್ತೂ ಇಸ್ರೇಲ್ನ ಮುಲಾಜಿಗೆ ಒಳಗಾಗಿಲ್ಲ. ಅವರು ಇಸ್ರೇಲ್ಗೆ ಸಪೋರ್ಟ್ ಮಾಡಿರಬಹುದು, ಇಸ್ರೇಲನ್ನು ಬೆಂಬಲಿಸಿರಬಹುದು, ಅದು ಕೇವಲ ಉಗ್ರ ಚಟುವಟಿಕೆಗಳಿಗೆ ಮಾತ್ರ. ಅವ್ರ ಮೇಲೆ ಏನು ಉಗ್ರ ದಾಳಿ ಆಯಿತು ಅದಕ್ಕೆ ಮಾತ್ರ ಅವರು ಸಪೋರ್ಟ್ ಮಾಡಿದ್ದಾರೆ. ಅದರ ಹೊರತಾಗಿ ನಮ್ಮ ಮೇಲೆ ಇಸ್ರೇಲ್ ಯಾವ ರೀತಿಯಲ್ಲೂ ಪ್ರಭಾವ ಬೀರೋದಿಲ್ಲ, ನಾವು ಸರ್ವತಂತ್ರ ಸ್ವತಂತ್ರವಾಗೇ ಇದ್ದೀವಿ. ಹೀಗಿದ್ರೂ ಕೂಡ ಮರಿಯಂ ಶಿಬುನಾಗೆ ಏನನ್ನಿಸ್ತು, ಮೋದಿ ಇಸ್ರೇಲ್ನ ಕೈಗೊಂಬೆ ಅಂತ ಕಮೆಂಟ್ ಹಾಕಿದ್ಲು. ಭಾರತ ಇದಕ್ಕೆ ತೀವ್ರವಾಗಿ ಖಂಡಿಸಿದೆ. ಭಾರತ ಸರ್ಕಾರ ಇದನ್ನು ಭಾಳ ಸ್ಟ್ರಾಂಗ್ ಆಗಿ ಡೀಲ್ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಇಸ್ರೇಲ್ ಕೂಡ ಎಂಟ್ರಿ ಆಯಿತು. ನೀವು ಈ ರೀತಿಯಾಗಿ ನಮ್ಮ ಸ್ನೇಹಿತರ ಬಗ್ಗೆ ಮಾತನಾಡ್ತೀರಾ, ನಾವು ಕೂಡ ಕೊಡ್ತೀವಿ ಟಾಂಟ್ ಅಂತ ಹೇಳಿ ಲಕ್ಷದ್ವೀಪದಲ್ಲಿ ಈ ಡಿಸ್ಯಾಲಿನೇಷನ್ ಯೂನಿಟನ್ನು ಅಳವಡಿಸೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಇವತ್ತು ಇಸ್ರೇಲ್ ಮತ್ತು ಮಾಲ್ಡೀವ್ಸ್ ನಡುವೆ ಯಾವ ರೀತಿಯಲ್ಲೂ ದ್ವೇಷ ಇರಬೇಕಾಗಿಲ್ಲ, ಯಾಕೆಂದರೆ ಅವರ ನಡುವೆ ಏನು ಅಂಥ ಸಂಬಂಧಗಳಿಲ್ಲ, ಪಕ್ಕದ ರಾಷ್ಟ್ರ ಅಲ್ಲ, ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ನಡೆಯೋದಿಲ್ಲ, ಅವರ ನಡುವೆ ಏನು ವ್ಯವಹಾರ ಇಲ್ಲ. ಹೀಗಿದ್ರೂ ಕೂಡ ಇಸ್ರೇಲನ್ನು ಮಾಲ್ಡೀವ್ಸ್ ತೀರಾ ತೀರಾ ವಿರೋಧಿಸುತ್ತೆ. ಹಾಗೆ ನೋಡೋಕ್ಕೋದ್ರೆ ಈ ಹಿಂದೆ ಇಸ್ರೇಲ್ ಮತ್ತು ಮಾಲ್ಡೀವ್ಸ್ ಸಂಬಂಧ ಸಾಮಾನ್ಯವಾಗಿತ್ತು. ಇಸ್ರೇಲಿಗರು ಮಾಲ್ಡೀವ್ಸ್ಗೆ ಬರ್ತಾ ಇದ್ರು, ಮಾಲ್ಡೀವ್ಸ್ನ ಬೀಚ್ನಲ್ಲಿ ಅವರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು, ಮಾಲ್ಡೀವ್ಸ್ನ ಟೂರಿಸಮ್ಗೆ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು, ಇಸ್ರೇಲ್ನವರು ಕೂಡ ಬಂದು. ಆದರೆ ಮಿತ್ರರೇ, ಇತ್ತೀಚಿನ ವರ್ಷಗಳಲ್ಲಿ ಮಾಲ್ಡೀವ್ಸ್ ಬದಲಾಗೋದಕ್ಕೆ ಶುರುವಾಗಿದೆ. ಮಾಲ್ಡೀವ್ಸ್ನ ವಿದೇಶಾಂಗ ನೀತಿ ಕಂಪ್ಲೀಟಾಗಿ ಅವಲಂಬಿಸಿರುವಂಥದ್ದು ಸೌದಿ ಅರೇಬಿಯಾ ಮೇಲೆ. ಸೌದಿ ಏನನ್ನು ಸೂಚಿಸುತ್ತೋ ಅದನ್ನು ಮಾಲ್ಡೀವ್ಸ್ ಮಾಡುತ್ತೆ. ಅವರಿಗೆ ಇರಾನ್ ಜೊತೆಗೆ ಸಂಬಂಧ ಚೆನ್ನಾಗಿರಲಿಲ್ಲ ಮಾಲ್ಡೀವ್ಸ್ ಮತ್ತು ಇರಾನ್ ನಡುವೆ. ಇತ್ತೀಚೆಗೆ ಆ ಸಂಬಂಧವನ್ನು ಕೂಡ ಸುಧಾರಣೆ ಮಾಡ್ಕೊಳ್ತಾ ಇದ್ದಾರೆ, ಯಾಕೆಂದರೆ ಸೌದಿ ಮತ್ತು ಇರಾನ್ ಈಗ ಸ್ವಲ್ಪ ಸಂಬಂಧವನ್ನು ಸುಧಾರಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾವಲ್ಲ. ಇರಾನ್ ಅಧ್ಯಕ್ಷರು ಸೌದಿಗೆ ಬಂದಿದ್ದರು, ಬಹಳ ವರ್ಷಗಳ ನಂತರದ ಭೇಟಿಯಾಗಿತ್ತು. ಇರಾನ್ ಮತ್ತು ಸೌದಿ ನಡುವೆ ಸ್ವಲ್ಪ ಶಾಂತತೆಯ ವಾತಾವರಣ ಮೂಡ್ತಾ ಇದೆ. ಹೀಗಾಗಿ ಮಾಲ್ಡೀವ್ಸ್ ಕೂಡ ಇರಾನ್ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ತಾ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮಾಲ್ಡೀವ್ಸ್ನ ವಿದೇಶಾಂಗ ನೀತಿ ನಿಂತಿರೋದೇ ಸೌದಿ ಅರೇಬಿಯಾದ ಮೇಲೆ. ಮಿತ್ರರೇ, ಇದರ ಜೊತೆಗೆ ಈ ಮಾಲ್ಡೀವ್ಸ್ ಇದೆಯಲ್ಲ, ಕಟ್ಟರ್ ಇಸ್ಲಾಮಿಕ್ ದೇಶದ ರೀತಿಯಲ್ಲಿ ಇರಲಿಲ್ಲ. ಈ ಹಿಂದೆ ಅಲ್ಲಿರುವಂತಹ 100ಕ್ಕೆ 100ರಷ್ಟು ಜನವೂ ಕೂಡ ಇಸ್ಲಾಮನ್ನೇ ಫಾಲೋ ಮಾಡೋದು. ಆದರೆ ಅವರು ಕಟ್ಟರ್ ಆಗಿರಲಿಲ್ಲ. ಇಸ್ಲಾಂನಲ್ಲಿ ಕೆಲ ನೀತಿಗಳಿದೆಯಲ್ಲ, ಮದ್ಯಪಾನ ಮಾಡುವಂತಿಲ್ಲ, ಧೂಮಪಾನ ಮಾಡುವಂತಿಲ್ಲ, ಈ ರೀತಿಯ ಚಟುವಟಿಕೆಗಳಿಗೆ ಅವಕಾಶವೇ ಇಲ್ಲ. ಆದರೆ ಮಾಲ್ಡೀವ್ಸ್ನಲ್ಲಿ ಹಾಗಿರಲಿಲ್ಲ. ವಿದೇಶಿಗರು ಎಷ್ಟಾರು ಬರಬಹುದು, ಅವರು ಮದ್ಯಪಾನವನ್ನು ಮಾಡಬಹುದು, ಧೂಮಪಾನವನ್ನು ಮಾಡಬಹುದು, ಅದಕ್ಕೆಲ್ಲ ಅಲ್ಲಿನ ಜನರೇ ಅವಕಾಶವನ್ನು ಮಾಡಿಕೊಡ್ತಾರೆ. ಬಿಕಾಸ್ ಆಫ್ ಟೂರಿಸಮ್, ಟೂರಿಸಮ್ ಇರುವಲ್ಲಿ ಈ ರೀತಿಯ ನಿಯಮಗಳಿದ್ರೆ ಆಗೋದಿಲ್ಲ. ಹೀಗಾಗಿ ಮಾಲ್ಡೀವ್ಸ್ ಇಸ್ಲಾಂನ ಈ ಎಲ್ಲ ನಿಯಮಗಳಿಗೆ ರಾಜಿ ಮಾಡಿಕೊಂಡಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬದಲಾಗ್ತಾ ಇದೆ. ಅವರು ಕೂಡ ಕಟ್ಟರ್ ಇಸ್ಲಾಮನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಅವರು ಯಹೂದಿಗಳನ್ನು ವಿರೋಧಿಸ್ತಾರೆ, ಯಾಕೆಂದರೆ ಇಸ್ರೇಲ್ ಇರುವಂಥದ್ದು ಪ್ಯಾಲೆಸ್ತೇನಿಯನ್ನರ ನಾಡಲ್ಲಿ, ಅದು ಪ್ಯಾಲೆಸ್ತೇನಿಯನ್ನರಿಗೆ ಸೇರಬೇಕು. ಹೀಗಾಗಿ ನಾವು ಇಸ್ರೇಲ್ ಜೊತೆಗಿನ ಉತ್ತಮ ಸಂಬಂಧವನ್ನು ಕಡಿದುಕೊಳ್ತಾ ಇದ್ದೀವಿ ಅಂತ ಮಾಲ್ಡೀವ್ಸ್ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಇಸ್ರೇಲ್ನ ಪ್ರವಾಸಿಗರನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಮಾಲ್ಡೀವ್ಸ್ ಸರ್ಕಾರ ಚಿಂತನೆ ನಡೆಸಿದೆ. ಇದನ್ನು ಅರಿತಿರುವಂತಹ ಇಸ್ರೇಲ್ ಇತ್ತೀಚೆಗಷ್ಟೇ ತನ್ನ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿತ್ತು. ಮಾಲ್ಡೀವ್ಸ್ನಲ್ಲಿ ನಮ್ಮ ವಿರೋಧಿ ನೀತಿಗಳು ಜಾಸ್ತಿ ಆಗ್ತಾ ಇದೆ, ಇಸ್ರೇಲಿಗರ ಪರವಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೀಗಾಗಿ ನೀವು ಮಾಲ್ಡೀವ್ಸ್ಗೆ ಭೇಟಿ ಕೊಡೋದನ್ನು ಅವಾಯ್ಡ್ ಮಾಡಿ, ನೀವಲ್ಲಿಗೆ ಹೋಗಬೇಡಿ. ಹೀಗೆ ಇಸ್ರೇಲ್ ತನ್ನ ಜನರಿಗೆ ಒಂದು ಸೂಚನೆಯನ್ನು ರವಾನಿಸಿತ್ತು. ಅದು ಲಿಖಿತ ಸೂಚನೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇಸ್ರೇಲ್ ಮತ್ತು ಮಾಲ್ಡೀವ್ಸ್ ಸಂಬಂಧ ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ಈಗ ಭಾರತವನ್ನು ಮಾಲ್ಡೀವ್ಸ್ ಇಷ್ಟೊಂದು ವಿರೋಧಿಸ್ತಾ ಇದೆಯಲ್ಲ, ಅಲ್ಲಿನ ಸಚಿವರೆಲ್ಲ ಭಾರತದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ, ಇದಕ್ಕೆ ಕಾರಣವೂ ಕೂಡ ಇದೆ. ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇವತ್ತು ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಭಾರತ ಹೆಚ್ಚಿನದಾಗಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಅನ್ನೋದು ಕೂಡ ಅಲ್ಲಿನ ಸರ್ಕಾರದ ಅಸಮಾಧಾನಕ್ಕೆ ಕಾರಣ. ಯಾವ ಸರ್ಕಾರ? ಮಾಲ್ಡೀವ್ ಸರ್ಕಾರಕ್ಕೆ. ಅದಕ್ಕೆ ಸಚಿವರೆಲ್ಲ ಹೇಳ್ತಿರೋದು ಭಾರತದ ಪ್ರಧಾನಿ ಇಸ್ರೇಲ್ನ ಕೈಗೊಂಬೆ ಅಂತ. ಮಿತ್ರರೇ, ಇದನ್ನೆಲ್ಲ ಸೂಕ್ಷ್ಮವಾಗಿ ಅರಿತುಕೊಂಡಿರುವಂತಹ ಇಸ್ರೇಲ್ ಈಗ ಭಾರತದ ಸಪೋರ್ಟ್ಗೆ ಬಂದಿದೆ. ಹಾಗೆ ನೋಡೋಕೆ ಹೋದರೆ ಭಾರತಕ್ಕೇನು ಈ ವಿಚಾರದಲ್ಲಿ ಯಾರ ಸಪೋರ್ಟೂ ಬೇಡ. ನಮಗೆ ಮಾಲ್ಡೀವ್ಸ್ ಒಂದು ಗುಬ್ಬಿ ಇದ್ದಂತೆ. ಈ ಗುಬ್ಬಿ ಮೇಲೆ ಬಲಪ್ರಯೋಗ ಮಾಡೋದಕ್ಕೆ ಭಾರತಕ್ಕೂ ಕೂಡ ಇಷ್ಟ ಇಲ್ಲ. ಆದರೆ ನಮ್ಮ ಜನ ಮಾತ್ರ ಸುಮ್ಮನೆ ಇರ್ತಿಲ್ಲ. ಮಾಲ್ಡೀವ್ಸ್ಗೆ ನಾವೇನು ಇಷ್ಟು ದಿನ ಹೆಲ್ಪ್ ಮಾಡ್ತಾ ಇದ್ವಿ, ಮಾಲ್ಡೀವ್ಸ್ನ ಟೂರಿಸಮ್ಗೇನು ನಾವು ಕೊಡುಗೆ ಕೊಡ್ತಾ ಇದ್ವಿ, ಇದನ್ನೆಲ್ಲ ನಿಲ್ಲಿಸ್ತೀವಿ. ನಾವು ಅಲ್ಲಿಗೆ ಹೋಗೋದಿಲ್ಲ, ನಮ್ಮ ಫ್ಲೈಟ್ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತೀವಿ, ಅಲ್ಲಾದಂತಹ ಹೋಟೆಲ್ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ. ಹೀಗೆ ಜನ ಅಗ್ರೆಸಿವ್ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಇಸ್ರೇಲ್ ಕೂಡ ಭಾರತದ ಬೆಂಬಲಕ್ಕೆ ಬಂದಿದೆ. ಭಾರತದ ಲಕ್ಷದ್ವೀಪವನ್ನು ಅಭಿವೃದ್ಧಿ ಮಾಡುವ ಮೂಲಕ, ಅಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ನಾವು ಭಾರತಕ್ಕೆ ಹೆಲ್ಪ್ ಮಾಡ್ತೀವಿ, ಅಲ್ಲಿನ ಟೂರಿಸಮನ್ನು ಡೆವಲಪ್ ಮಾಡ್ತೀವಿ ಅಂತ ಇಸ್ರೇಲ್ ಹೊರಟಿದೆ. ಮಿತ್ರರೇ,
ಇಸ್ರೇಲ್ನ ಈ ಬೆಂಬಲದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.